आत्मीय विद्यार्थिगळे तम्मेल्लरिगू कूड निम्मदे आगिरतक्कंत यूट्यूब चानल स्टडी विथ परशुरामगे स्वागतवन्न कोर्तीनि। इवत्तु 8ने तरगतिय समाज विज्ञान कलिका चेतरिकेयल्लि कलिका हाळे 41क्के संबंधपट्टंते उत्तरगळन्नु तंदिदीनि। ई मोदलिन वीडियोवन्नु नोडदे इद्रे ई वीडियो डिस्क्रिप्शन बॉक्स नल्लि तमगे 8ने तरगति समाज विज्ञान कलिका हाळेगळ उत्तरगळु अंत ओंदु प्लेलिस्ट लिंक इदे, अदन्नु ओत्ति नोडबहुदु। ಇದೆ ಪ್ಲೇಲಿಸ್ಟ್ ಲಿಂಕ್ ಅನ್ನು ಕಮೆಂಟ್ ನಲ್ಲಿ ಕೂಡ ಫಸ್ಟ್ ಆಗಿ ಪಿನ್ ಮಾಡಿದೀವಿ। ವಿಡಿಯೋದ ಐಕಾರ್ಡ್ ಅಲ್ಲಿ ಸಹಿತ ಸಜೆಸ್ಟ್ ಆಗ್ತಿದೆ, ಅದನ್ನ ಸಹಿತ ಒತ್ತಿ ನೋಡಬಹುದು। ವಿಡಿಯೋವನ್ನ ಲೈಕ್ ಮಾಡಿ, ನೀವು ಬಳಸತಕ್ಕಂತ ಸೋಶಿಯಲ್ ಮೀಡಿಯಾ ಪ್ಲಾಟ್‌ಫಾರ್ಮ್ ಗಳಲ್ಲಿ ವಿಡಿಯೋ ಲಿಂಕ್ ಅನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಸಂದೇಹಗಳು ಇದ್ದರೆ ಕಮೆಂಟ್ ಮಾಡಿ, ಹೊಸಬ್ರಿಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ। ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ, ಅದರ ಲಿಂಕ್ ಅನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿದ್ದೀನಿ। ಶುರು ಮಾಡೋಣ ಕಲಿಕಾ ಹಾಳೆ 41ರ ಉತ್ತರಗಳು। ಏನು ಮೇನ್ ನೋಟ್ಸ್ ಅನ್ನು ನೆನಪಿನಲ್ಲಿ ಇಟ್ಕೊಳ್ಳಬೇಕು ಮತ್ತು ಏನು ಕ್ವೆಶ್ಚನ್ ಆನ್ಸರ್ಸ್ ಅಂತ। ವಿದ್ಯಾರ್ಥಿಗಳೇ, ಇದು ಕಲಿಕಾಂಶ 11.1 ಕ್ಕೆ ಸಂಬಂಧಪಟ್ಟಿರತಕ್ಕಂತದ್ದು। ಅಹಿಂಸಾ ಮಾರ್ಗ ಮತ್ತು ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಚಳವಳಿ। ಕಲಿಕಾ ಫಲ 11.1 ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಹಿಂಸಾ ಮಾರ್ಗ ಮತ್ತು ಅಸಹಕಾರ ಚಳವಳಿಯ ಬಗ್ಗೆ ಅರಿತುಕೊಳ್ಳೋದು ಇತ್ತು। ಸೋ ಇಲ್ಲಿ ಅಹಿಂಸೆ ಮತ್ತು ಸತ್ಯಾಗ್ರಹದ ಅಸ್ತ್ರ ಬರ್ತದ, ಇದೆರಡನ್ನೂ ಇಟ್ಕೊಂಡವರು ಯಾರಪ್ಪ ಅಂದ್ರೆ ಗಾಂಧೀಜಿ ಅವರು। 1920ರಲ್ಲಿ ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನ ಮಾಡುತ್ತಾರೆ, ಇದಕ್ಕೆ ಎಲ್ಲಾ ಕಡೆನೂ ಕೂಡ ವ್ಯಾಪಕವಾಗಿ ಬೆಂಬಲ ಸಿಗ್ತದ। ಆದರೆ ಈ ಅಸಹಕಾರ ಚಳವಳಿಯಲ್ಲಿ ನಡೆದ ನಂತರ ಅದರ ಮಧ್ಯದಲ್ಲಿ ಚೌರಿ ಚೌರ ಘಟನೆ ನಡೆಯತದ। ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ 22 ಜನ ಪೊಲೀಸರನ್ನ ಏನು ಮಾಡುತ್ತಾರೆ, ಸುಡುತ್ತಾರೆ। ಓಕೆ, ಆ ಕಾರಣಕ್ಕಾಗಿ ಈ ಅಸಹಕಾರ ಚಳವಳಿಯನ್ನ ಗಾಂಧೀಜಿ ಅವರು ಹಿಂದಕ್ಕೆ ತಗೋತಾರೆ। ಇದು ಕೂಡ ಭಾರತದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತ ಕರೀತೀವಿ। ಇದರ ಮೂಲಕ ಖಾದಿ ಏನಾಯ್ತಪ್ಪ ಅಂದ್ರೆ ಜನಪ್ರಿಯವಾಯಿತು ಅಂತ ಬರೀತೀವಿ। ಯಾವುದು? ಅಸಹಕಾರ ಚಳವಳಿ 1920। ಇನ್ನ ಎರಡರಲ್ಲಿ ಕಾನೂನು ಭಂಗ ಚಳವಳಿ ಇದೆ 1930, ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು। ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆಯನ್ನ ವಿಧಿಸಿದ್ರು, ಇದನ್ನ ವಿರೋಧಿಸಿ ಸ್ವತಃ ಉಪ್ಪನ್ನ ತಯಾರಿಸಿ ಈ ಕಾಯ್ದೆಯನ್ನ ಮುರಿತಾರೆ। ಇನ್ನ ಗಾಂಧೀಜಿ ಅವರ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವೆಲ್ಲ ಹೆಜ್ಜೆಗಳು, ಯಾವ ವರ್ಷ ಏನು ನಡೆಯಿತು ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಇದೆ। ಓಕೆ, ಸೋ 1869ರಲ್ಲಿ ಗಾಂಧೀಜಿ ಅವರ ಜನನ ಆಯಿತು। 1894ರಲ್ಲಿ ಆಫ್ರಿಕಾದಲ್ಲಿ ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನು ಕಟ್ತಾರೆ। 1917ರಲ್ಲಿ ಚಂಪಾರಣ ಸತ್ಯಾಗ್ರಹ ಮಾಡ್ತಾರೆ। 1919ರಲ್ಲಿ ರೌಲತ್ ಕಾಯ್ದೆ ವಿರುದ್ಧ ಹೋರಾಟ ಮಾಡ್ತಾರೆ। 1920ರಲ್ಲಿ ಅಸಹಕಾರ ಚಳವಳಿ, 1928ರಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಹೋರಾಟವನ್ನ ಮಾಡ್ತಾರೆ। 1930ರಲ್ಲಿ ಕಾನೂನು ಭಂಗ ಚಳವಳಿ, 1932ರಲ್ಲಿ ಪೂನಾ ಒಪ್ಪಂದ, 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ, 1947ರಲ್ಲಿ ಗಾಂಧೀಜಿ ಅವರ ನಾಯಕತ್ವದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯದ ಘೋಷಣೆ, 1948ರಲ್ಲಿ ಗಾಂಧೀಜಿ ಅವರ ಮರಣ। ಇದು ಭಾರತದ ಇತಿಹಾಸದಲ್ಲಿ ಗಾಂಧೀಜಿ ಅವರ ಏನಾಗಿತ್ತಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ವರ್ಷಗಳು ಆಗಿತ್ತು। ಸೊ ಈ ವರ್ಷಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು, ಯಾಕಂದ್ರೆ ಈ ವರ್ಷಗಳ ನೆನಪಿನ ಅನುಗುಣವಾಗಿ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ಇತಿಹಾಸದ ಕೊಂಡಿಗಳನ್ನ ಹೆಣಿಲಿಕ್ಕೆ ಮತ್ತು ಈ ಇತಿಹಾಸದ ಸರಳವಾಗಿರತಕ್ಕಂತ ವಿವರಣೆಯನ್ನ ನಾವು ಏನ್ ಮಾಡಬಹುದು ವಿದ್ಯಾರ್ಥಿಗಳೇ ಅರ್ಥೈಸಿಕೊಳ್ಳಬಹುದು ಅಂತ ಈ ಒಂದು ಎಸ್ ವರ್ಷಗಳ ಕೋಷ್ಟಕದಿಂದ ನಾವು ಅರಿವನ್ನು ಹೊಂದುತ್ತೀವಿ। ಇನ್ನ ಗಾಂಧಿ ಯುಗದ ಬಗ್ಗೆ ನಿಮಗೆಷ್ಟು ಗೊತ್ತು ಅಂತ ಇದೆ। ಸೊ ತಮಗೆ ಗೊತ್ತಿದೆ 1869ರಲ್ಲಿ ಗಾಂಧೀಜಿ ಅವರ ಜನನ ಆಯ್ತು। ಸೊ ಗಾಂಧೀಜಿ ಅವರು ಜೀವನದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಸತ್ಯ ಮತ್ತು ಅಹಿಂಸೆ ಎರಡನ್ನ ಪ್ರಮುಖ ಅಸ್ತ್ರಗಳನ್ನಾಗಿ ನೇಮಿಸಿದ್ರು। ಸರ್ವೋದಯದ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದರು, ಇದರ ಅರ್ಥ ಸರ್ವರ ಅಭಿವೃದ್ಧಿಯೇ ಸರ್ವೋದಯ ಅಂತ। ಇನ್ನ ಇಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ಒಂದು ನಡೀತದ, ಇದು ಯಾವಾಗ ನಡೀತದಪ್ಪ ಅಂತಂದ್ರೆ 1938 ಏಪ್ರಿಲ್ 9 ಈ 1938 ಏಪ್ರಿಲ್ 9ರಂದು ಟಿ ಸಿದ್ದಲಿಂಗ ಅವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣವನ್ನು ನಡೀತದ। ಆಲ್ರೆಡಿ ಅಲ್ಲಿ ನಿಷೇಧಾಜ್ಞೆ ಇರ್ತದ, ನಿಷೇಧಾಜ್ಞೆ ಉಲ್ಲಂಘನೆ ಮಾಡಿ ಧ್ವಜಾರೋಹಣವನ್ನ ಮಾಡ್ತಾರೆ, ಅವರನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಜೈಲಿಗೆ ಹಾಕ್ತಾರೆ। ಇನ್ನ ಎಸ್ ಇಲ್ಲಿ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಎಲ್ಲಿ ನಡೀತು ಅಂತ ಕೇಳಿದ್ದಾರೆ। ಸೊ ತಮಗೆ ಈಗಾಗಲೇ ಗೊತ್ತಿರತಕ್ಕಂಥದ್ದು ಅಂಕೋಲಾದಲ್ಲಿ ನಡೀತು 1930 ಫೆಬ್ರವರಿ 20ರಂದು। ಓಕೆ, ಮುಖ್ಯವಾಗಿ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಒಂದು ಸಭೆಯನ್ನ ಮಾಡಿ ಕಾಂಗ್ರೆಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಿರ್ಧಾರವನ್ನ ಮಾಡ್ತಾರೆ। ಅದಕ್ಕೆ ಅಂಕೋಲಾ ಸ್ಥಳವನ್ನ ಏನ್ ಮಾಡ್ತಾರೆ, ತಗೊಳ್ತಾರೆ, ಅಲ್ಲಿ ಸ್ವತಃ ಉಪ್ಪನ್ನ ತಯಾರಿಸಿ ಎಲ್ಲರಿಗೂ ಹಂಚ್ತಾರೆ। ಇದರ ಅಧ್ಯಕ್ಷತೆಯನ್ನ ಎಂಪಿ ನಾಡಕರ್ಣಿ ಅವರು ವಹಿಸಿಕೊಂಡಿದ್ರು ಅಂತಕ್ಕಂಥದ್ದು। ಇಷ್ಟು ವಿದ್ಯಾರ್ಥಿಗಳೇ, ನಾವೆಲ್ಲ ಕೂಡ ಏನ್ ಮಾಡ್ಬೇಕಾಗಿತ್ತು, ಮಹಾತ್ಮ ಗಾಂಧೀಜಿ ಅವರ ಜೀವನ ಮತ್ತು ಗಾಂಧಿ ಯುಗದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆ ನೋಟ್ಸ್ ಅನ್ನ ಆ ಮುಖ್ಯಾಂಶಗಳನ್ನ ನಾವುಗಳು ಅರಿತುಕೊಳ್ಳಲೇಬೇಕಿತ್ತು। ಇನ್ನ ನೋಡುವ ಕ್ವಶನ್ ಆನ್ಸರ್ಸ್ ಏನಿದೆ ಅಂತ ಕಲಿಕಾ ಹಾಳೆ 41ರಲ್ಲಿ ಫಸ್ಟ್ ಕ್ವಶನ್ ಇತ್ತು, ಗಾಂಧೀಜಿ ಅವರು ಅಹಿಂಸೆ ಮತ್ತು ಸತ್ಯಾಗ್ರಹ ಮಾರ್ಗವನ್ನ ಏಕೆ ಆಯ್ಕೆ ಮಾಡಿಕೊಂಡರು? ಉತ್ತರ ನೋಡೋಣ।
ಗಾಂಧೀಜಿ ಅವರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಪರಿಣಾಮವಾಗಿ 1947 ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅನ್ನೋದು ಒಂದೇದು ಮುಖ್ಯವಾಗಿ ಗಾಂಧೀಜಿಯವರ ಹೋರಾಟ ಮತ್ತು ಜೀವನದಲ್ಲಿ ಸತ್ಯ ಮತ್ತು ಅಹಿಂಸೆ ಎರಡು ಪ್ರಮುಖ ಅಸ್ತ್ರ ಆಗಿದ್ದವು ಅವರು ಸರ್ವೋದಯದ ಪರಿಕಲ್ಪನೆಯನ್ನು ಪ್ರತಿಪಾದಿಸುತ್ತಾರೆ ಇದರ ಅರ್ಥ ಸರ್ವರ ಅಭಿವೃದ್ಧಿಯೇ ಸರ್ವೋದಯ ಅಂತ ಹೇಳ್ತೀವಿ ಇನ್ನು ಪ್ರಶ್ನೆ ಎರಡಕ್ಕೆ ಹೋಗುವ ಅಸಹಕಾರ ಚಳವಳಿಯಲ್ಲಿ ಗಾಂಧೀಜಿಯವರು ಜೊತೆಗೆ ಬಹಳ ಜನ ಭಾಗವಹಿಸ್ತಾರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಉತ್ತರ ನೋಡೋದಾದ್ರೆ 1920 ರಲ್ಲಿ ಗಾಂಧೀಜಿ ಅವರು ಸರ್ಕಾರದೊಂದಿಗೆ ಅಸಹಕಾರ ತೋರಬೇಕು ಮತ್ತು ಸ್ವರಾಜ್ಯಕ್ಕೆ ಒತ್ತಾಯಿಸುವ ಸಲುವಾಗಿ ಕರೆಯನ್ನು ಕೊಡ್ತಾರೆ ಮೇನ್ ಜನ ಸೇರಿದ್ದು ಸ್ವರಾಜ್ಯ ಸಲುವಾಗಿ ಈ ಕರೆಯ ಮೇರೆಗೆ ಎಲ್ಲಾ ನ್ಯಾಯಾಲಯ ಶಾಲೆಗಳು ಸರ್ಕಾರಿ ಕಚೇರಿಗಳು ಚುನಾವಣೆಗಳನ್ನು ಬಹಿಷ್ಕಾರ ಮಾಡ್ತಾರೆ ಬ್ರಿಟಿಷರು ನೀಡಿರ್ತಕ್ಕಂತಹ ಬಿರುದುಗಳನ್ನು ಮರಳಿ ಕೊಡ್ತಾರೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಸಹಿತ ಇದರಲ್ಲಿ ಸೇರಿತ್ತು ಮುಖ್ಯವಾಗಿ ಅಸಹಕಾರ ಚಳವಳಿಯಲ್ಲಿ ಜನ ಸೇರಲಿಕ್ಕೆ ಕಾರಣವೇ ಸ್ವರಾಜ್ಯದ ಕೂಗು ಇನ್ನು ಪ್ರಶ್ನೆ ಮೂರಕ್ಕೆ ಹೋಗೋಣ ಏನಿದೆ ಅಂತಂದ್ರೆ ಇಲ್ಲಿ ಅಸಹಕಾರ ಚಳವಳಿ ಮತ್ತು ಕಾನೂನು ಭಂಗ ಚಳವಳಿಗಳು ಹೇಗೆ ಕೊಡುಗೆ ಕೊಟ್ಟಿದ್ದಾವೆ ಸ್ವಾತಂತ್ರ್ಯಕ್ಕೆ ಅಂತ ಕೇಳಿದ್ದಾರೆ ಅಸಹಕಾರ ಚಳವಳಿ ಕಾನೂನು ಭಂಗ ಚಳವಳಿ ನೋಡುವ ಏನಿದೆ ಉತ್ತರ ಅನ್ನೋದನ್ನ 1920 ರಲ್ಲಿ ಅಸಹಕಾರ ಚಳವಳಿ ನಡೀತದ ಗಾಂಧೀಜಿ ಅವರು ಈ ಚಳವಳಿಯನ್ನ ಸೊ ಮುಖ್ಯವಾಗಿ ಸ್ವರಾಜ್ಯಕ್ಕಾಗಿ ಕರೆಯನ್ನು ಕೊಡ್ತಾರೆ ಇದರ ಪರಿಣಾಮವಾಗಿ ಸಮಾಜಮುಖಿ ಕ್ರಮಗಳನ್ನು ಸಹಿತ ಅದರಲ್ಲಿ ಸೇರಿಸ್ತಾರೆ ಅಸ್ಪೃಶ್ಯತಾ ನಿವಾರಣೆ ಆಗಿರಬಹುದು ಹಿಂದೂ ಮುಸ್ಲಿಂ ಏಕತೆ ಆಗಿರಬಹುದು ಅವೆಲ್ಲವುಗಳನ್ನು ಏನಾಗಿರ್ತಾವ ಇದರಲ್ಲಿ ಸೇರಿಸ್ತಾರೆ ಆಮೇಲೆ ವಿಶೇಷವಾಗಿ ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಎಲ್ಲಾ ವರ್ಗದವರು ಅಸಹಕಾರ ಚಳವಳಿಯಲ್ಲಿ ಭಾಗವನ್ನು ವಹಿಸ್ತಾರೆ ಇಲ್ಲಿ ಒಂದು ಚೌರಿ ಚೌರಾ ಘಟನೆ ಅಂತ ನಡೀತದ ಆ ಘಟನೆ ಕಾರಣವಾಗಿ ಈ ಅಸಹಕಾರ ಚಳವಳಿಯನ್ನು ನಿಲ್ಲಿಸಬೇಕಾಗ್ತಕ್ಕಂತ ಅನಿವಾರ್ಯತೆ ಗಾಂಧೀಜಿ ಅವರಿಗೆ ಬರ್ತದ ಇನ್ನು ಕಾನೂನು ಭಂಗ ಚಳವಳಿಯಲ್ಲಿ ಏನ್ ಬರೀಬಹುದು ನೋಡಿ 1930 ಮಾರ್ಚ್ 12 ದಂಡಿ ಸತ್ಯಾಗ್ರಹದ ಮೂಲಕ ಇದನ್ನ ಪ್ರಾರಂಭವನ್ನ ಮಾಡ್ತಾರೆ ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆಯನ್ನ ವಿಧಿಸಿದ್ರು ಈ ತೆರಿಗೆಯನ್ನ ವಿರೋಧಿಸಿ ಸ್ವಂತ ಉಪ್ಪನ್ನ ತಯಾರಿಸಿ ಈ ಕಾನೂನನ್ನ ಮುರಿತಾರೆ ಕರ್ನಾಟಕದ ಅಂಕೋಲಾದಲ್ಲಿ ಉಪ್ಪನ್ನ ತಯಾರಿಸ್ತಾರೆ ಜನರಿಗೆ ಉಚಿತವಾಗಿ ನೀಡ್ತಾರೆ ಅನ್ನೋದನ್ನ ನಾವುಗಳು ಇಲ್ಲಿ ಕಾನೂನು ಭಂಗ ಚಳವಳಿಯಲ್ಲಿ ಬರೀಬಹುದಿತ್ತು ಕಡೆಯ ಪ್ರಶ್ನೆ ಇದೆ ಎಸ್ ಚಟುವಟಿಕೆ 2 ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಕರ್ನಾಟಕದ ಪ್ರಮುಖ ವ್ಯಕ್ತಿಗಳನ್ನ ಪಟ್ಟಿ ಮಾಡಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಶಿಕ್ಷಕರಿಂದ ಕೇಳಿ ತಿಳಿರಿ ಅಂತ ಕೇಳಿದ್ದಾರೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ ಎಂಪಿ ನಾಡಕರ್ಣಿ ಅವರ ಅಧ್ಯಕ್ಷತೆಯಲ್ಲಿ ಬಳ್ಳಾರಿ ಕಾಂಗ್ರೆಸ್ ಸಮಿತಿ ಅವರು ಕರೆ ಕೊಡ್ತಾರೆ ಆ ಕರೆಯ ಕೂಗಿನ ಪರಿಣಾಮವಾಗಿ ಅಂಕೋಲಾದಲ್ಲಿ ನಡೀತದೆ ಈ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕದ ಗಣ್ಯ ವ್ಯಕ್ತಿಗಳು 6 ಸದಾಶಿವರಾವ್ ಗಂಗಾಧರ್ ರಾವ್ ಎಂಪಿ ನಾಡಕರ್ಣಿ ಆರ್ ಆರ್ ದಿವಾಕರ್ ಕಡಪ ರಾಘವೇಂದ್ರ ರಾವ್ ಮತ್ತು ಹನುಮಂತರಾವ್ ಕೌಜಲ್ಗಿ ಅಂತಕ್ಕಂಥದ್ದು ಇವರೆಲ್ಲ ಏನಾಗಿದ್ದಾರಪ್ಪ ಅಂದ್ರೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡಿಗರೇ ಆಗಿದ್ದಾರೆ ವಿದ್ಯಾರ್ಥಿಗಳೇ ಇಷ್ಟೇ ಇತ್ತು ಕಲಿಕಾ ಹಾಳೆ 41 ಇರ್ತಕ್ಕಂಥ ಗಾಂಧಿ ಯುಗದ ಬಗ್ಗೆ ಇರ್ತಕ್ಕಂಥ ನಾವು ವಿಷಯಾಂಶಗಳನ್ನು ನೋಡಿದ್ದೀವಿ ಹೋಪ್ ಇಲ್ಲಿರ್ತಕ್ಕಂಥ ನೋಟ್ಸ್ ಆಗಿರ್ಬೋದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬೋದು ಮತ್ತು ಕ್ವಶನ್ ಆನ್ಸರ್ಸ್ಗಳನ್ನು ಬ್ರೀಫ್ ಆಗಿ ನಿಮ್ಮ ಜೊತೆ ಡಿಸ್ಕಸ್ ಅನ್ನು ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 42 ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್